ಮಾತಾಡದಷ್ಟು ಇದರಲ್ಲಿದೆ. ಸರಿಯಾಗಿದೆ ಬಾಸ್. ಸರ್, ಎಣಿಸ್ಕೊಳ್ಳಿಲ್ಲ. ಎಣ್ಸೋರು ಬಿಲ್ಡರ್ಗಳು, ನೀವು ತೂಕ ಹಾಕೋರು ನಾವು ರೋಡಿಗಳು. ಸರ್, ಆ ಸೆಲ್ವಿನ್ ಜೊತೆ ಇನ್ನೊಬ್ಬ ಇದ್ದ, ಗಣ್ಣ ಇಲ್ಲಿ ಇಟ್ಬಿಟ್ಟು ಚಿಂದಿ ಚಿಂದಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಮತ್ತೆ ಸೀನ, ಅಕ್ಕಪಕ್ಕ ಗ್ಯಾಂಗ್ ಇದ್ರೆ ಮಾತ್ರ ಅದು ಬೊಗಳದು ಕಚ್ಚಲ್ಲ, ಡೀಲ್ ಆಗೋಗ್ತಾನೆ. ಮತ್ ಬರಕ್ ಹೋಗ್ಬೇಡಿ, ಅವನು ಹೊಗೆ ಹಾಕೊಂಡಿರೋ ನ್ಯೂಸ್ ಟಿವಿ ಎಲ್ಲ ಪೇಪರ್ ಎಲ್ಲ ತೋರಿಸ್ತಾರೆ, ನೋಡ್ಕೊಂಡು ಸೈಲೆಂಟ್ ಆಗ್ಬಿಡಿ. ರೈಟ್, ಥ್ಯಾಂಕ್ ಯು ಸರ್, ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ನಂಬಿಕೆ ಇಲ್ಲ. ಹೇಳು. ಓಕೆ ಜಗಮತಿ, ಹೇಳ್ದಂಗೆ ಮಾಡ್ಬೇಕು, ನೋಡ್ಕೋತೀನಿ ಬಿಡು. ಲೇಟ್ ಮಾಡೋಣ ಬಾ. ಓಕೆ. See you later. Why did you bring me here? ಏನೇ ಸಾರಿ, ಮಠ ಮಠ ಮಧ್ಯಾಹ್ನ ಇಂಥ ಜಾಗದಲ್ಲಿ ಏನು ಗೊತ್ತಿಲ್ಲದವ್ರ ತರ ಕ್ಯಾಚ್ ಹಾಕೋತಿರಲ್ಲ ನಿಮ್ಮ. ನಾವೇನೋ ಜೆಂಟಲ್ಮನ್, ಓಕೆ, ಬೇರೆಯವರಾಗಿದ್ರೆ ಕೋಳಿ ತರ ಅಂಕಾಕಿರೋರು. ಇದ್ ಬೇರೆ, ಬಗ್ಗಿದ್ರೆ ಸೊಂಟ ಕಾಣ್ಬೇಕಂತ ಟಿ ಶರ್ಟ್ ಹಾಕತ್ತಾರೆ. ಅದಿಂಗೆ ಜೀನ್ಸ್ ಪ್ಯಾಂಟ್ ಮೇಲೆ ಕರೆಕ್ಟ್ ಆಗಿ ಸೊಂಟ ಕಾಣೋ ತರನೇ ಟಿ ಶರ್ಟ್ ಕೂರಿಸ್ತೀರ. ಊರೆಲ್ಲ ನೋಡಾದ್ಮೇಲೆ ಹೇಳ್ಕೊಂಡೇನ್ ಪ್ರಯೋಜನ, ಪಡ್ಡೆ ಹುಡುಗರು ಕಂಡುಹಿಡಿಯಂಗಿಲ್ಲ. ರೆಡ್ ಲೈಟ್ ಹಾಕೊಂಡ್ಬಿಡ್ತೀರ, ಆಟೋ ಡ್ರೈವರ್ ಚುಡಾಯಿಸ್ದ ಅಂತೀರಾ, ಕಾಲ್ ಸೆಂಟರ್ ಡ್ರೈವರ್ ಎತ್ತಾಕೊಂಡೋದ ಅಂತೀರಾ, ರೌಡಿಗಳು ಹಿಂದೆ ಬಿದ್ರು ಅಂತೀರಾ, ಒಟ್ನಲ್ಲಿ ಕ್ರೈಮ್ ಸ್ಟೋರಿಗೆ ಸೂಪರ್ ಎಪಿಸೋಡ್ಗಳು ಕೊಟ್ಬಿಡ್ತೀರ. ಕಂಡ್ರು ಕಾಣ್ದಂಗಿರೋ ಹುಡುಗರನ್ನ ಕೆಣ್ಕೋತರ ಬಟ್ಟೆ ಹಾಕೊಂಡು ಯಾಕ್ರೆ ಬಿಲ್ಡಪ್ಗಳು ಕೊಡ್ತೀರಾ ಕರ್ಮ. ಏಯ್, ಹೆಣ್ಣನ್ನ ನೋಡಿದ್ರೆ ಕೈ ಮುಗಿಯೋ ತರ ಇರ್ಬೇಕು, ಕಣ್ಣು ಹೊಡಿಯೋ ತರ ಅಲ್ಲ. ಹೇಳಿದ್ದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಮುತ್ತೈದಾಗಿರ್ತೀಯ, ಇಲ್ದಿದ್ರೆ ಕ್ಲೀನ್ ಕೃಷ್ಣಪ್ಪ ಆಗೋಗ್ತೀಯ. ಸೂರ್ಯ ಮುಳುಗೋದ್ರೊಳಗೆ ಗೂಡು ಸೇರ್ಕೊ. ಇದೇನೇ ಇದು, ಮಾನನ್ ಈಗ ಹರಾಜಕ್ ಹೋಗ್ತಾ ಇದ್ದಾನೆ. ಹೌದು, ಸ್ವಲ್ಪ ಜಾಸ್ತಿನೇ ಮಾತಾಡ್ದ, ಆದ್ರೂ ನಿಜ ತಾನೇ ಹೇಳ್ದ. ಅದ್ ಸರಿ, ನೀನ್ ಎಲ್ಲಿಗೆ ಹೋಗಿದ್ದೆ? ಅವ್ರು ಬಂದಿದ್ರು ಎಂಗೇಜ್ಮೆಂಟ್ಗೆ ಯಾವ ಕಲರ್ ಸೀರೆ ತಗೋಣ ಅಂತ ಕೇಳಕ್ ಹೋಗಿದ್ದೆ. ಕರ್ಮ ಕರ್ಮ. ಹಲೋ ಡಾಕ್ಟರ್, ಬೇಗ ಹತ್ತು ನಿಮಿಷದಲ್ಲಿ ಮನೆಗೆ ಬರಬೇಕು. ಸ್ನಾನ ಆಗಿನ ಆಮೇಲೆ ಮಾಡಯ್ಯ, ಬಾರಯ್ಯ ಮೊದ್ಲು ಮನೆಗೆ. ರಾಮಕೃಷ್ಣ ನರ್ಸಿಂಗ್ ಹೋಮ್, ನೀನ್ ಬಂದ ಮೇಲೆ ಹೇಳ್ತೀನಿ ಬಾರಯ್ಯ. ನೀನು ಇಮಿಡಿಯೇಟ್ ಒಂದು ಆಂಬ್ಯುಲೆನ್ಸ್ ಕಳಿಸ್ರಿ. ರಮ್ಯಾ, ಓ ರಮ್ಯಾ. ಇಲ್ಲ ಇಲ್ಲ, ಐ ಆಮ್ ಫೈನ್, ನಂಗೇನು ಆಗಿಲ್ಲ. ಹತ್ತು ನಿಮಿಷ ಆಯ್ತು, ಇಲ್ಲೇನಾಯ್ತು ಅಂತ ಬಂದ್ ನೋಡ್ದೆ. ಒಳ್ಳೆ ಅಣ್ಣ ಸುಟ್ ಬೆಕ್ಕಿನ ತರ ಆಡ್ತಿದಿರಲ್ಲ.
ಏನಾಯ್ತಮ್ಮ? ಅಪ್ಪಂಗು ಚಿಕ್ಕಪ್ಪಂಗು ಬಿಪಿ ಜಾಸ್ತಿ ಆಗಿದೆ, ಫಸ್ಟ್ ಅವ್ರಿಗೆ ಚೆಕ್ ಮಾಡಿ. ಅಯ್ಯೋ ಡಾಕ್ಟರ್ ಅಂಕಲ್, ನನ್ನ ಫ್ರೆಂಡ್ ದೀಪಾದು ಎಂಗೇಜ್ಮೆಂಟ್ ಸಾರಿ ಸೆಲೆಕ್ಷನ್ ಇತ್ತು. ಫ್ರೆಂಡ್ಸ್ ಎಲ್ಲ ಸೀರೆ ಉಟ್ಕೊಂಡೆ ಪರ್ಚೇಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಫಸ್ಟ್ ಟೈಮ್ ಟೈಯಿಂಗ್ ಅ ಸಾರಿ, ಜಸ್ಟ್ ಸ್ಲಿಪ್ಡ್. ಏನಣ್ಣ ಇದು, ಎಲ್ಲಿಗೆ ಪ್ರಾಬ್ಲಮ್ ಕೊಟ್ಕೊಂಡು? ಏನಮ್ಮ ರಮ್ಯಾ, ಮನೆ ಮಹಾಲಕ್ಷ್ಮಿ, ನೀನೇ ಸ್ಲಿಪ್ ಆದ್ರೆ ಮನೆಯವ್ರಿಗೆ ಗಾಬರಿ ಆಗಲ್ಲ. ಬೋನ್ಗಿನ್ ಫ್ರಾಕ್ಚರ್ ಆಗಿದೆ, ಏನ್ ಕಟ್ಟಿ? ಸಂಡೇ ಮನೇಲಿ ಇರಬಾರ್ದಾ? ಸಂಡೇ ಮನೆ? I'm going, okay? Bye, everybody. Bye. Be careful. Usharamma, bega mane bandbido. I'll try my best. Hello? Illa complex mundhe idine. ಹುಡುಕರ ನನ್ನ ಮಗನ ಕ್ಯಾಚ್ ಹಾಕಿದ್ರೆ ಕರೆಕ್ಟ್ ಆಗಿ ವಿಕೆಟ್ ಡೌನ್ ಆಗ್ಬೇಕು. ಹೋಗಿ ಸ್ವಲ್ಪ ಯಾ ಮಾಡಿದ್ರೆ ಅಷ್ಟೇ ಅಯ್ಯಪ್ಪ ಅಂದ್ರೆ ಆಮೇಲೆ ಮಗು ಸಿಗುತ್ತಾ? ಬೇರೋರಾಗಿದ್ರೆ ಕೋಳಿ ತರ ನಮ್ಕಾಕಿರೋರು. ಏನ್ ಮುಖ ನೋಡ್ತೀಯಾ? 9 ತಿಂಗಳು ಕಷ್ಟಪಟ್ಟು ಎತ್ಬಿಟ್ರೆ ಸಾಲ್ದು, ಅಲ್ಲಿ ಇಲ್ಲಿ ಬಿಡ್ತಿದ್ದಂಗೆ ನೋಡ್ಕೊ. ಇದಕ್ಕೇನ್ ಕಮ್ಮಿ ಇಲ್ಲ, ಬಟ್ಟೆ ಬಂಗಾರ ಅಂತ ಬಂದ ತಕ್ಷಣ ಗಂಡ ಮಕ್ಕಳು ಎಲ್ಲರನ್ನೂ ಮರ್ತು ಬಿಡ್ತೀರಾ ನೀವು? ಇದ್ರ ಮೇಲೆ ಇರೋ ಒಲ್ವ ಸ್ವಲ್ಪ ಮಕ್ಕಳ ಮೇಲೆ ತೋರಿಸಿ. ಏನು ಇಲ್ದಿರೋರೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ವಾಗ ಎಲ್ಲ ಇರೋ ನಿಮ್ಗೆ ಏನೇ ರೋಗ? ಮಕ್ಕಳು ಬರೀ ಮಕ್ಕಕ್ಕೆ ಅವನಲ್ವೇನೇನು ಬಂದ, ಇದನ್ ಕೊಟ್ಟ, ಬಾಯಿ ಬಂದಾಗ ಬೈದ, ಹೋಗ್ತಾನೇ ಇದ್ದಾನೆ. ನನ್ ಲೈಫ್ ಅಲ್ಲಿ ಇಂಥ ಮಾತುಗಳನ್ನ ಕೇಳಿರ್ಲಿಲ್ಲ. ಸಾರಿ ಅಮ್ಮ, ನಿಮಗ್ ತೊಂದ್ರೆ ಆಯ್ತಾ? 5 ನಿಮಿಷ ಮುಂಚೆ ಬರ್ಬೇಕಾಯ್ತು, ನಿಮ್ ಟೈಮ್ ಚೆನ್ನಾಗಿತ್ತು, ತಗೊಳ್ಳಿ. ಇವ್ನ ಯಾರೋ ದೊಡ್ಡ ರೌಡಿನೇ ಇರ್ಬೇಕು ಕಣೆ, ಆದ್ರೂ ಒಳ್ಳೆ ಮನ್ಸಿದೆ ಕಣೆ. ಗುರು, ನೀರ ಹಾಕಿದೆಲ್ಲ ಸುಕ್ಕ ಸುರ್ಕತಾ ಇದೆಯಲ್ಲ, ಯಾಕೆ ಕಿಕ್ ತಲಾಗ್ ಏರ್ತಾ ಅಲ್ವಾ? ನನ್ನ ಮಗನೇ ಯಮನ ಕೈಯಿಂದ ಜಸ್ಟ್ ಮಿಸ್. ಏನಂದ? ಗೂಳಿ ಗ್ಯಾಂಗ್ ಹಾಕೊಂಡು ನನ್ನ ಎತ್ತಕ್ಕೆ ಸ್ಕೆಚ್ ಹಾಕಿದ್ದ. ಹಂಗಾದ್ರೆ ನೀನು ಗ್ರೇಟ್ ಎಸ್ಕೇಪ್. ಅವಳು ಯಾರ ಹುಡುಗಿ, ಸಖತ್ತಾಗವಳೆ. ಗೂಳಿ ಅವಳ ಹತ್ರ ಬಹಳ ಮಾತಾಡ್ತಾ ಇದ್ದ. ಅವಳೇನಾದ್ರೂ ಅಲ್ಲಿಗೆ ಬರ್ಲಿಲ್ಲ ಅಂದಿದ್ರೆ ನನಗೆ ಸಾಂಬ್ರಾಣಿ ಹೊಗೆ ಹಾಕಿ ಎಡೆ ಇಟ್ಟು ಫುಲ್ ಪಾರ್ಟಿ ಮಾಡ್ಬಿಡ್ತಾ ಇದ್ದ. ಗೊತ್ತು ಗುರು ಇಲ್ದೆ ಇರೋ ಗೂಳಿಗೆ ಸತ್ತಾಗ ಬಾಯಿ ಬಡ್ಕೊಳಕ್ಕೆ 4 ಜನ ಹುಡುಗರು ಬಿಟ್ರೆ ಬೇರೆ ಯಾರವ್ರ ಗುರು? ಅದೇ ನನಗೂ ಗೊತ್ತಾಗ್ತಲ್ಲ, ಜಸ್ಟ್ ಟೈಮ್ ಪಾಸ್ ಇಲ್ಲ ಲೈಫ್ ಟೈಮ್ ಲವ್ ಅಂತ. ನೋಡಕ್ ಹೆಂಗಿದ್ಲು, ಬೆಚ್ ಬೀಳ್ಸೋ ಐಶ್ವರ್ಯ ಡಯಾನಾನ ಇಲ್ಲ ಮಿಸ್ ಫೆನಾ 298? ನನ್ನ ಮಗನೇ ಮಲ್ಲಿಕಾ ಶರಾವತ್ ಬಿಪಾಷಾ ಬಸ್ಸುಗಿಂತ ಜೋರು. ಹಂಗಾದ್ರೆ ಕನ್ಫರ್ಮ್. ಏನ ಲವ್ ಗುರು? ಲವ್ ವ್ಯಾಲೆಂಟೈನ್ಸ್ ಡೇ ಲವ್ ಬಂಡ ನೋಡಿ ಹಾಯ್ ಹಾಯ್ ಅಂತ ಬಾಯ್ ಬಿಡೋ ಚಾನ್ಸ್ ಬಿಡ್ತಾರಾ? ಓಕೆ ಅಂದ್ರೆ ಆಕಾಶಕ್ಕೆ ಏಣಿ, ಎಸ್ ಎಸ್ ಅಂದ್ರೆ ಹನಿಮೂನ್ ರಾಣಿ ಅಂತ ಲವ್ ಮೂಡ್ ಅಲ್ಲೇ ಲಾಕ್ ಮಾಡ್ತಾರೆ. ಲಾಕ್ ಆದವರು ಲುಕ್ ಅಲ್ಲ ಲವ್ ಹೇಳ್ತಾರೆ. ಗೂಳಿ ನೋಟ್ರಿ ಮಾಡಿ ಅವಳನ್ನ ಸ್ವಂತ ಅಂತ ಸೀಲ್ ಹಾಕೊಂಡ್ರೆ ಅವನ್ನ ಮುರಿದು ಮೂಟ ಕಟ್ಟಕ್ಕೆ ನಮ್ಗೆ ಈಸಿ ಆಗಲ್ವಾ? ಆ ನನ್ನ ಮಗ ಗೂಳಿ ನನಗೆ ಮೂರ್ತ ಇಟ್ಟು ಅವು ಏಣಿ ಆಟ ಆಡ್ತಾವನೆ. ಅವನ್ಗೆ 6 ಅಡಿ 3 ಅಡಿ ಗುಂಡಿ ತೋಡಕ್ ಆರ್ಡರ್ ಕೊಟ್ಟು ನಾಳೆ ಬೆಳಿಗ್ಗೆನೆ ಆ ನನ್ನ ಮಗನ ಎತ್ತಕ್ಕೆ ನಾವು ರೆಡಿ ಆಗ್ಬೇಕು. ಬೆಳಗ್ಗೆನೆ ಹುಡುಗರಿಗೆಲ್ಲ ರೆಡಿ ಇರ ಕೇಳು, ಓಕೆನಾ? ಕಾಕಡಿತ ನನ್ಗೆ ಹೇಳ್ಕೊಳ್ಳಿ. 2 ಮಟನ್ ಫ್ರೈ,
ಒಂದ್ ತಲೆ ಮಾಂಸ, ನಾಲ್ಕು ಗ್ಲಾಸು ಫುಲ್ ಬಾಟ್ಲು ತಂದಿಕಪ್ಪ. ಇದೇ ತಾನೆ ಕಿಂಡಲ್ ಬೇಡ ಅನ್ನೋದು? ತಿನ್ನೇನ, ಒಣಗಾಗಿರೋ ಬನ್ನು ಸೀದಾಗಿರ ಟೀ ಬಿಟ್ರೆ ಬೇರೆ ಏನೈತೆ? ಸ್ವಲ್ಪ ಬಿಲ್ಟಾಕು. ಮತ್ತೆ ಬಂದಿದ್ದೇನ ಅಣ್ಣ? ಅಣ್ಣಂಗೆ ಮೂರಲ್ಲಿ ಐದು ಮಸಾಲೆ ಟೀ. ಇವನೇ ತಾನೆ? ಯಾರು? ಅವತ್ತು ಕಾಂಪ್ಲೆಕ್ಸ್ ನಲ್ಲಿ ನಾನ್ ಸ್ಟಾಪ್ ರೋಪ್ ಹಾಕಿದ್ದು ಅವನು. ಬೈದಿದ್ದ ನನ್ ಕೋಪ ಇಲ್ಲ ಕಣೆ, ನಾನು ಒಂದು ಮಗು ತಾಯಿ ತರ ಕಾಣ್ತಾ ಇದೀನ. ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಹಲೋ, ನಿನ್ನೆನಲ್ಲ ನಿನ್ನೆ ಒಗ್ರು. ನಿನ್ನೆ ನೀನ್ ಏನು ಅಂತ ತಿಳ್ಕೊಂಡಿದ್ಯಾ? ನನ್ ನೋಡಿ ಏನ್ ಹೇಳ್ದೆ? ಕಣ್ಣು ಬಿಟ್ಟು ಸರಿಯಾಗಿ ನನ್ ನೋಡು. ಏಯ್ ಕೋಳಿ ಮಂಜ. ಬಾಸ್, ನಾನು ಹೇಳ್ತಾ ಇರ್ಲಿಲ್ಲ, ಅವಳೇ ಅವಳು. ಸಾರಿ, ಯಾವ ಟೈಮು ಹಾಕ್ಬಿಡ್ಬೇಕು ಬಾಸ್. ಕಂಡವ್ರ ಮಗು ಬೀಳತ್ತಲ್ಲ ಅಂತ ಎತ್ಕೊಂಡು ಗೊತ್ತಿಲ್ಲದೆ ಆಗೋಯ್ತು. ಹೋಗ್ಲಿ ಬಿಡಿ, ಟೆನ್ಷನ್ ತಗೊಂಡ್ಬಿಡಿ. ಏನು ಹೋಗೋದು ಬಿಟ್ರೆ ಎಲ್ಲ ಹೀರೋಗಳಾಗ್ಬಿಡ್ತೀರಾ ನೋಡು. ಐ ಲುಕಿಂಗ್ ಲೈಕ್ ಮದರ್ ಟು ಯು? ಪಾರ್ಕ್ ನಲ್ಲಿ ಬೈದೆ, ಓಕೆ. ನನ್ನ ಏನು ಅಂತ ತಿಳ್ಕೊಂಡಿದ್ಯಾ ನೀನು? ಕಾಂಪ್ಲೆಕ್ಸ್ ನಲ್ಲಿ ಸುಮ್ನೆ ಇದೀನಿ ಅಂತ ಶತಾಬ್ದಿ ಎಕ್ಸ್ಪ್ರೆಸ್ ತರ ನಾನ್ ಸ್ಟಾಪ್ ಬೈತೀಯಾ? ಊರಲ್ಲಿರೋ ಹೆಣ್ಮಕ್ಳನ್ನೆಲ್ಲ ಕಾಪಾಡ್ತೀವಿ ಅಂತ ಕೊಟ್ಟೆ. ಎಸ್ಕೇಪ್ ಆಗ್ಬಿಟ್ಟ ನನ್ ಮಗ. ಮಾತಾಡ್ತಾ ಇರೋದು ಏನ್ ರಕ್ತ? ಅವಾಗಲೇ ಗೊತ್ತಿಲ್ಲದೆ ಮಾತಾಡಿದ್ರೆ ಹೋಗುವಂತ ಹೋಗ್ಬಿಟ್ಟಾನೆ. ಸ್ವಲ್ಪ ಮಿಸ್ ಆಗ್ತಲ್ಲ, ಆಗೋದಿದ್ದಲ್ಲ ಹೋಗೇನ? ರಕ್ತ ಅಂತ ರಕ್ತ ಏರಿಯಾ ಸರಿಲ್ಲ, ನಿನ್ ಟೈಮ್ ಸರಿಲ್ಲ, ಓಡಿಲಿಂದ ಓಡ. ಮತ್ತೆ ಜೂಟ ಬಿಡ ಬಾಸ್. ನನ್ನ ರಕ್ತ ನೋಡಿ ನೆಮ್ಮದಿಯಾಗಿ ಎಲ್ಲಿರ್ತಾನೆ? ಸಿಕ್ಕೇ ಸಿಗ್ತಾನೆ.